ಹುತಾತ್ಮರಾದಂಥ ಲೆಫ್ಟಿನೆಂಟ್ನ ಕನ್ನಡ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಸಾಲ್ಮರ ಗ್ರಾಮದವರು ಸೊ ಕಾರ್ಕಳದ ಪ್ರಫುಲ್ಲ ಅವರನ್ನ ವಿವಾಹವಾಗಿದ್ದರು ಅರ್ಜಿಂದರ್ ಸಿಂಗ್ ಅವರು ಹುತಾತ್ಮರಾದ ಲೆಫ್ಟಿನೆಂಟ್ ಕರ್ನಲ್ ಅರ್ಜಿಂದರ್ ಸಿಂಗ್ ಕಾರ್ಕಳದ ಅಳಿಯ ಅವರು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಸಾಲ್ಮರ ಗ್ರಾಮ ಸೊ ಕಾರ್ಕಳದ ಪ್ರಫುಲ್ಲ ಅನ್ನು ಅವರನ್ನ ವಿವಾಹವಾಗಿದ್ದರು ಅರ್ಜಿಂದರ್ ಸಿಂಗ್ ಹುತಾತ್ಮರಾದಂಥ ಲೆಫ್ಟಿನೆಂಟ್ ಕರ್ನಲ್ ಅರ್ಜಿಂದರ್ ಸಿಂಗ್ ಇವರು ಉಡುಪಿಯ ಅಳಿಯ ಕಾರ್ಕಳದವರು ಸೇನಾ ಹೆಲಿಕಾಪ್ಟರ್ ದುರಂತದಿಂದ ಇಡೀ ದೇಶ ದುಃಖತಪ್ತ ಆಗಿದೆ ಈ ನೋವು ಕರ್ನಾಟಕಕ್ಕೂ ಕೂಡ ತಟ್ಟಿದೆ ಯಾಕಂದರೆ ಹೆಲಿಕಾಪ್ಟರ್ನಲ್ಲಿದ್ದಂಥ ಹರ್ಜಿಂದರ್ ಸಿಂಗ್ ಅನ್ನೋರು ಉಡುಪಿ ಜಿಲ್ಲೆಯ ಕಾರ್ಕಳದ ಸಾಲ್ಮರದ ಅಳಿಯ ಅನ್ನುವಂಥದ್ದು ಇದು ಅವರ ಅತ್ತೆಯ ಮನೆ ಈ ಮನೆ ಬಹಳಷ್ಟು ದುಃಖ ತಪ್ತ ಆಗಿರುವಂಥದ್ದು ಯಾಕಂದರೆ ಮಧ್ಯಾಹ್ನದ ಹೊತ್ತಿಗೆ ಈ ಸುದ್ದಿ ತಿಳಿದ ನಂತರ ಎಲ್ಲರಿಗೂ ಕೂಡ ಆತಂಕ ಆಗಿರುವಂಥದ್ದು ಕೆಲವರು ಬದುಕಿದ್ದಾರೆ ಕೆಲವರು ಮೃತಪಟ್ಟಿದ್ದಾರೆ ಅನ್ನೋ ಬಗ್ಗೆ ಸಾಕಷ್ಟು ಮಾಹಿತಿಗಳು ಮಾಧ್ಯಮಗಳಲ್ಲಿ ಬರ್ತಾ ಇತ್ತು ಆ ನಂತರ ಇವರಿಗೆ ಕನ್ಫರ್ಮ್ ಆಗಿರುವಂಥದ್ದು ಇಲ್ಲಿ ಪ್ರಫುಲ್ಲ ಅನ್ನೋರನ್ನು ಹರ್ಜಿಂದರ್ ಸಿಂಗ್ ಅವರು ಮದುವೆ ಆಗಿರ್ತಾರೆ ಪ್ರೀತಿ ಸಿಂಗ್ ಮದುವೆ ಆಗಿರುವಂಥದ್ದು ಇಬ್ಬರೂ ಕೂಡ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಪ್ರಫುಲ್ ಅವರ ತಾಯಿ ಇದ್ದಾರೆ ಅಮ್ಮ ನಿಮಗೆ ಎಷ್ಟೊತ್ತಿಗೆ ಸುದ್ದಿ ಗೊತ್ತಾಯಿತು ಮಧ್ಯಾಹ್ನ ಮಧ್ಯಾಹ್ನ ಹೊತ್ತಿಗೆ ಗೊತ್ತಾಯಿತು ಯಾರು ಹೇಳಿದರು ಟಿ ವಿಯಲ್ಲಿ ನೋಡಿದ್ದು ನಾವು ನ್ಯೂಸ್ ನೋಡುವಾಗ ಗೊತ್ತಾಯಿತು ಪ್ರಫುಲ್ ಅವರು ಪ್ರೀತಿಸಿ ಮದುವೆ ಆಗಿದ್ದು ಅಂತೇಳಿ ಇಬ್ಬರೂ ಕೂಡ ಸೇನೆಯಲ್ಲಿ ಕೆಲಸ ಮಾಡ್ತಿದ್ರು ಯಾವ ಥರದ ಮನಸ್ಥಿತಿ ಅವರಿಬ್ಬರು ಅಂತ ಸೇನಾ ಮನಸ್ಥಿತಿ ನಮಗೆ ಎಲ್ಲರಿಗೂ ಗೊತ್ತಿರುವಂತೆ ಸ್ಟಫ್ ಟಫ್ ಮನಸ್ಥಿತಿಯವರಾಗಿದ್ದರು ಆದರೂ ಹಾರ್ಟಲ್ಲಿ ಅವರಿಬ್ಬರೂ ತುಂಬ ಮೃದು ಮೃದು ಸ್ವಭಾವದವರು ಎಲ್ಲರ ಜೊತೆ ಅನ್ಯೋನ್ಯತೆಯಿಂದ ಈವನ್ ಅವರ ಸಬಾರ್ಡ್ ಸಬಾರ್ಡಿನೇಟ್ಸ್ ಜೊತೆಯಲ್ಲಿ ತುಂಬ ಪ್ರೀತಿಯಿಂದ ಅವರನ್ನು ನೋಡ್ಕೊಳ್ತಿದ್ರು ಅವರ ಜೊತೆಯಲ್ಲಿ ಒಡ ಒಡನಾಡಿಗಳ ಹಾಗೆ ವರ್ತಿಸ್ತಿದ್ರು ಆಫೀಸರ್ ಥರ ಅವರು ಎಂದಿಗೂ ಇದು ಮಾಡಲಿಲ್ಲ ತಮ್ಮ ಅಧಿಕಾರವನ್ನು ತೋರಿಸಲಿಲ್ಲ ಎಲ್ಲರ ಜೊತೆ ಎಲ್ಲರಿಗೂ ಅವರು ತುಂಬ ಪ್ರೀತಿಯವರಾಗಿದ್ದರು ಹ್ಯಾರಿ ಅಂದರೆ ಎಲ್ಲರಿಗೂ ಜೀವ ಹಾಗಿತ್ತು ಅವರ ಆಫೀಸಲ್ಲಿ ಪಂಜಾಬು ಕಾರ್ಕಳ ಮತ್ತೆ ಎಲ್ಲೋ ಕೆಲಸ ಇದು ಹೇಗೆ ಲಿಂಕ್ ಆಗಿದ್ದು ಮತ್ತೆ ಇಲ್ಲಿ ಬರ್ತಾ ಇದ್ರು ಅವರು ಹೇಗೆ ಅಂತ ಅವರು ಮದುವೆ ಆದ ನಂತರ ತುಂಬ ಸಲ ನಮ್ಮನ್ನು ವಿಸಿಟ್ ಮಾಡಿದ್ದಾರೆ ಇಲ್ಲಿ ಎವ್ರಿ ವಿಸಿಟ್ ವಾಸ್ ಎ ಮೆಮೊರೇಬಲ್ ವಿಸಿಟ್ ಅಸ್ ಈವನ್ ನಾವು ಅವರಿದ್ದ ಕಡೆ ರಾಜಸ್ಥಾನ್ ಮತ್ತು ಡೆಹ್ರಾಡೂನ್ ಉದಯ್ಪುರ್ ಎಲ್ಲ ಕಡೆ ನಾವು ಅವರನ್ನು ಮೀಟ್ ಆಗಿದ್ದೆವು ಆವಾಗಲೂ ಕೂಡ ಅವರ ಅವರ ಜೊತೆಯಲ್ಲಿರುವುದಂದರೆ ಒಂದು ತುಂಬ ನಮಗೆ ತುಂಬ ಪ್ರೀತಿಯ ಕ್ಷಣಗಳು ಅಂತ ಹೇಳ್ಬೋದು ನಾವು ಹಾಗೆ ತುಂಬ ಬೇಜಾರು ನಮಗೆ ಅವರು ನಮ್ಮ ಜೊತೆ ಇನ್ನು ಅವರ ಜೊತೆಯಲ್ಲಿ ಮಾತಾಡಲಿಕ್ಕಿಲ್ಲ ಎನ್ನುವಂಥದ್ದು ತುಂಬ ಬೇಜಾರಾಗ್ತಾ ಇದೆ ನಮಗೆ ಸರ್ ನೀವು ಅವರ ಭಾವ ನಿಮ್ಮ ಜೊತೆ ಒಡನಾಟ ಹೇಗಿತ್ತು ಇಲ್ಲಿ ಅವರು ಬರ್ತಾ ಇದ್ರ ಮತ್ತೆ ಅಲ್ಲಿಯ ಸಂಸ್ಕೃತಿ ಮತ್ತು ನಿಮ್ಮದು ಹೇಗೆ ಮ್ಯಾಚ್ ಆಗ್ತಾ ಇತ್ತಾ ಹೇಗೆ ಅಂತ ಹೌದು ಅಲ್ಲಿ ಒಂದೆರಡು ಸರಿ ಬಂದಿದ್ದರು ಅವರು ತುಂಬ ಒಳ್ಳೆಯ ಜನ ಅಂದರೆ ನಾವು ಸೌತ್ನವರು ನಾರ್ತ್ನವರು ಹಾಗೇನಿಲ್ಲ ನಾವೆಲ್ಲ ಭಾರತೀಯರು ಆದರೆ ಸರ್ ಏನು ಮಾಡೋದು ಹೇಳಿ ಒಂದು ನೋಡಬೇಕಿತ್ತು ಲಾಸ್ಟ್ ಒಂದು ಎರಡು ವರ್ಷ ಮುಂಚೆ ಎರಡು ಮೂರು ವರ್ಷ ಮುಂಚೆ ಬಂದಿದ್ದರು ನಂತರ ಅವರು ಬರಲಿಲ್ಲ ನೋಡಲಿಕ್ಕಿತ್ತು ಆದರೆ ಏನು ಮಾಡೋದು ಹೇಳಿ ದೇವರು ಇಚ್ಛಲ್ವ ಇರಲಿ ನನಗೆ ದುಃಖ ಆಗೋದು ಇಷ್ಟೇ ಮಗಳು ಮತ್ತು ತಂದೆಗೆ ತುಂಬ ಪ್ರೀತಿ ಇತ್ತು ಆ ಪ್ರೀತಿ ಮಗಳಿಗೆ ಇದ್ದದ್ದು ಪ್ರೀತಿಯನ್ನು ಯಾರು ತುಂಬಿಸುವುದು ಅಷ್ಟೇ ನನಗೆ ದುಃಖ ನಾನು ರಾತ್ರಿ ಮಲಗಲಿಲ್ಲ ಎಷ್ಟನ್ನೇ ಯೋಚಿಸಿ ದಯವಿಟ್ಟು ಅವರಿಗೋಸ್ಕರ ಪ್ರಾರ್ಥಿಸಿ ಇಡೀ ದೇಶ ಮೃತರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೆ ಪ್ರಫುಲ್ಲಾ ಮೇಡಮ್ ಅವರ ಬ್ಯಾಚ್ಮೇಟ್ ನಿಮಗೆ ಈ ವಿಷಯ ಗೊತ್ತಾಗಿ ಮತ್ತು ಈ ಕುಟುಂಬದ ಜೊತೆ ಏನು ಧೈರ್ಯ ಹೇಳಿದ್ದೀರಿ ಸರ್ ನಿನ್ನೆ ಹೆಲಿಕಾಪ್ಟರ್ ದುರಂತದಲ್ಲಿ ಮೃತರಾದ ಅರ್ಜಿಂದರ್ ಸಿಂಗ್ ಅವರು ಅವರು ಮದುವೆ ಆದ್ದು ನಮ್ಮ ಕಾರ್ಕಳದ ಪ್ರಫುಲ್ಲರವರನ್ನು ಪ್ರಫುಲ್ಲ ಮತ್ತು ನಾನು ಬೋರಂದ ಕಾಲೇಜಿನಲ್ಲಿ ಸೇಮ್ ಬ್ಯಾಚ್ ಒಳ್ಳೆ ಹುಡುಗಿ ಗುಣವಂತೆ ಅವರು ಸೈನ್ಯಕ್ಕೆ ಸೇರಿದ ನಂತರ ಸೈನ್ಯದ ವಿವಿಧ ಹುದ್ದೆಯನ್ನು ಅಲಂಕರಿಸಿದವರು ನಮಗೆ ಅವರ ಮೇಲೆ ತುಂಬ ಅಪಾರವಾದ ಗೌರವ ಇದೆ ಮತ್ತು ಅವರ ತಂದೆ ಕೂಡ ಕಾರ್ಕಳ ಪುರಸಭೆಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು ಸಾಮಾಜಿಕ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ಆದರೆ ನಿನ್ನೆಯ ಘಟನೆಯಿಂದ ನಮಗೆಲ್ಲ ತುಂಬ ದುಃಖ ಆಗಿದೆ ಒಂದು ಹೆಣ್ಮಗಳಿಗೆ ಈ ಥರದ ನೋವು ಆಗಬಾರ್ದಿತ್ತು ಅನ್ನುವಂಥದ್ದು ಆದರೆ ಅವರೇ ಮನೆಯವರಿಗೆ ಫೋನ್ ಮಾಡಿ ಸಾಂತ್ವನ ಹೇಳ್ತಿದ್ದಾರೆ ಅನ್ನುವಂಥ ಅನ್ನುವಂಥ ಮಾತು ಕೇಳಿ ನನಗೆ ಆಶ್ಚರ್ಯ ಇತ್ತು ಅಂದರೆ ಅವರು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅನ್ನೋದನ್ನು ಅದು ವ್ಯಕ್ತಪಡಿಸದೆ ಆದರೆ ಅವರ ಈ ದುಃಖವನ್ನು ತಡೆಯುವ ಶಕ್ತಿ ಭಗವಂತ ಇವರಿಗೆ ನೀಡಲಿ ಅಂತ ನಾನು ಭಗವಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಇವರ ಮನೆಯವರಿಗೆ ಸಾಂತ್ವನ ಹೇಳಿಕೋಸ್ಕರ ನಾನು ಇವತ್ತು ಬಂದಿದ್ದೇನೆ ಮತ್ತು ಸಮಸ್ತ ಕಾರ್ಕಳದ ಜನತೆ ಪರವಾಗಿ ನಾನು ಅವರಿಗೆ ಸಾಂತ್ವನವನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಇದು ಕುಟುಂಬದವರ ಮಾತು ಘಟನೆ ನಡೆದು ಹೋಗಿದೆ ಮೃತರ ಆತ್ಮಕ್ಕೆ ಸದ್ಗತಿಯನ್ನು ಮಾತ್ರ ನಾವು ಸದ್ಯ ಕೇಳಬಹುದು ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿ ವಿ ಉಡುಪಿ ಕಷ್ಟ ಆಗುತ್ತೆ ಇಂಥ ಘಟನೆಗಳಲ್ಲೆಲ್ಲ ಬಟ್ ಆಮೇಲೆ ಈ ಡಿಫೆನ್ಸಿಗೆ ಹೋಗುವಂಥ ಮೊದಲೇ ಮನಸ್ಥಿತಿ ಗಟ್ಟಿಯಾಗಿರುತ್ತೆ ಎಂಥದಕ್ಕೂ ಕೂಡ ಸಿದ್ಧರಾಗಿರಬೇಕು ಅನ್ನುವಂಥ ವಿಚಾರಗಳು ಬಟ್ ಯಾರೇ ಆದರೂ ಕೂಡ ಮನುಷ್ಯರಲ್ವಾ ನೋವು ಸಂಕಟ ಕಳ್ಕೊಂಡಾಗ ಭಾವನೆಗಳೆಲ್ಲೋ ಬರುತ್ತೆ ಅವರು ಗಟ್ಟಿ ಗಟ್ಟಿ ಅಂತ ಹೇಳ್ಬೋದು ನಾವು ಗಟ್ಟಿ ಕರೆಕ್ಟು ವಿಲ್ ಪವರ್ ಚೆನ್ನಾಗಿರುತ್ತೆ ಬಟ್ ಅದನ್ನು ನೋ ತಡ್ಕೊಳ್ಳುವಂಥ ಶಕ್ತಿ ಬಹಳ ಕಷ್ಟ